ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಭಾರತದ ಅತಿ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ ಆನ್ ಅಕಾಡೆಮಿಗೆ ನಿಮ್ಮೆಲ್ಲರನ್ನ ಸ್ವಾಗತ ಈ ಒಂದು ಸಂಚಿಕೆಯಲ್ಲಿ ಪೊಲೀಸ್ ಪದಾಕಾಂಕ್ಷಿಗಳಿಗಾಗಿ ಸಿಹಿ ಸುದ್ದಿಯನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ ಅದು ಏನಂದರೆ ಪೊಲೀಸ್ ಇಲಾಖೆ ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ನಾಗರಿಕ ಪುರುಷ ಮತ್ತು ಮಹಿಳಾ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಗೆ ಅಧಿಸೂಚನೆಯನ್ನು ಪ್ರಕಟಣೆ ಮಾಡಿದೆ ಏನೆಲ್ಲ ರೂಪರೋಷಿಗಳಿವೆ ಅಂತಕ್ಕಂಥವನ್ನು ಸಂಕ್ಷಿಪ್ತವಾಗಿ ಪರಿಚಯ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡೋಣ ನೇರವಾಗಿ ವಿಷಯಕ್ಕೆ ಹೋಗೋದಾದರೆ ಸ್ನೇಹಿತರೆ ಮೊದಲೇದಾಗಿ ಅರ್ಜಿಗಳನ್ನು ಇಲಾಖೆಯ ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕೆ ಎಸ್ ಪಿ ಡಾಟ್ ಜಿ ವಿ ಡಾಟ್ ಇನ್ನಲ್ಲಿ ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಇಲ್ಲಿ ನಿಮಗೆ ವಿಶೇಷ ಸೂಚನೆಯನ್ನು ನೋಡೋದಾದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಅಂದರೆ ದಿನಾಂಕವನ್ನು ಕೂಡ ಈಗ ನಾವು ನೋಡೋಣ ಮುಂದೆ ದಿನಾಂಕ ಮುಕ್ತವಾಯದ ನಂತರ ಹತ್ತು ದಿನಗಳ ಕಾಲಾವಕಾಶವನ್ನು ನೀಡಲಾಗುತ್ತಿತ್ತು ಸದರಿ ದಿನಾಂಕದೊಳಗೆ ಅಭ್ಯರ್ಥಿಯು ತಾನು ಸಲ್ಲಿಸಿರುವ ಅರ್ಜಿಯಲ್ಲಿ ಹೆಸರು ಜನ್ಮ ದಿನಾಂಕ ಕೋರಿರುವ ಮೀಸಲಾತಿ ಹಾಗೂ ಇತರ ಯಾವುದೇ ಅಂಶಗಳ ಬದಲಾವಣೆ ಮಾಡಬೇಕಾದಲ್ಲಿ ಖುದ್ದಾಗಿ ಅಂದರೆ ನೀವೇ ಅಂಚೆ ಮೂಲಕ ಸಂಬಂಧಪಟ್ಟ ದೃಢೀಕೃತ ದಾಖಲೆಗಳೊಂದಿಗೆ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಡಿಷನಲ್ ಒಂದು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ನೇಮಕಾತಿ ಕಾಲ್ಟನ್ ಭವನ ಅರಮನೆ ರಸ್ತೆ ಬೆಂಗಳೂರು ಇವರಿಗೆ ಸಲ್ಲಿಸಬೇಕಾಗುತ್ತೆ ಇನ್ನು ಕೊನೆಯ ದಿನಾಂಕದ ನಂತರ ಸಲ್ಲಿಸುವ ಯಾವುದೇ ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ ಅರ್ಥ ಆಯಿತಾ ಇದು ಕೆಲ ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯ ಪಡುತ್ತೆ ಅದು ನಿಮ್ಮ ಹೆಸರಿನಲ್ಲಿ ಯಾವುದೇ ಒಂದು ಬದಲಾವಣೆಗಳನ್ನು ಮಾಡಬೇಕಾಗಿದ್ದಲ್ಲಿ ಅಂತಕ್ಕಂಥದ್ದು ಹಾಗಾದರೆ ಏನಿದೆ ಶುಲ್ಕ ಅಂತಕ್ಕಂಥದ್ದು ನೋಡೋಣ ಮೊದಲನೇದಾಗಿ ಸಾಮಾನ್ಯ ಅರ್ಹತೆ ಪ್ರವರ್ಗ ಟು ಎ ಟು ಬಿ ಬರುತ್ತೆ ಥರ್ಡ್ ಎ ಥರ್ಡ್ ಬಿ ಈ ಅಭ್ಯರ್ಥಿಗಳಿಗೆ ಇನ್ನೂರ ಐವತ್ತು ರೂಪಾಯಿಗಳನ್ನು ನಿಗದಿ ಮಾಡಲಾಗಿದೆ ಅದ್ರ ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಪ್ರವರ್ಗವೊಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ನೂರು ರೂಪಾಯಿಗಳನ್ನು ನಿಗದಿ ಮಾಡಲಾಗಿದೆ ಅದು ಏನಾಗುತ್ತೆ ಚಾನಲ್ ಮುಖಾಂತರ ನೀವು ಏನಂದರೆ ಬ್ಯಾಂಕಿಗೆ ಅಥವಾ ಅಂಚೆ ಕಚೇರಿ ಮುಖಾಂತರ ನೀಡಿ ಪಾವತಿಸಬಹುದಾಗಿದೆ ಇನ್ನು ನೇರವಾಗಿ ಅರ್ಜಿ ಸಲ್ಲಿಸ್ತಕ್ಕಂಥ ವಿಧಾನವನ್ನು ನೋಡೋದಾದರೆ ಅರ್ಜಿದಾರರ ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಮಾಹಿತಿ ಸೂಚಿಯನ್ನು ಸೂಚನೆಗಳನ್ನು ಜಾಗರೂಕತೆಯಿಂದ ಓದಿಕೊಂಡು ಭರ್ತಿಯನ್ನು ಮಾಡಬೇಕಾಗತ್ತೆ ಇಲಾಖೆಯ ಅಧಿಕೃತ ವೆಬ್ಸೈಟ್ ಯಾವುದು ಡಬ್ಲ್ಯೂ 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 ಕೆ ಎಸ್ ಪಿ ಡಾಟ್ ಜಿ ವಿ ಡಾಟ್ ಇನ್ನಲ್ಲಿ ಏನಾಗುತ್ತೆ ಅಂದರೆ ನೀಡಲಾಗಿರುವ ಸೂಚನೆಗಳನ್ನು ಓದ್ಕೊಳ್ಳಿ ಅಂತ ಹೇಳಿದ್ದಾರೆ ಅದನ್ನು ನಾನು ಸಂಕ್ಷಿಪ್ತವಾಗಿ ಸರಳವಾಗಿ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಈ ಒಂದು ಜನರಲ್ ಬೇಸಿಕ್ಸ್ ಇನ್ಫಾರ್ಮೇಷನ್ ಏನಿದೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಬೇಕು ಇದೆಲ್ಲ ನೀವು ಹಾಕ್ತೀರಾ ರೈಟಾ ಏನು ಎಕ್ಸಾಮ್ ಯಾವಾಗ ನಡೆಯುತ್ತೆ ಅದನ್ನೆಲ್ಲ ಅದನ್ನು ಕಂಪ್ಲೀಟಾಗಿ ನೋಡೋಣ ಮೊದಲನೇದಾಗಿ ಅರ್ಜಿ ಸಲ್ಲಿಸಲು ಪ್ರಾರಂಭವಾದಂಥ ದಿನಾಂಕ ಯಾವುದು ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತು ಯಾವಾಗ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತು ಬೆಳಗ್ಗೆ ಹತ್ತು ಗಂಟೆಗೆ ಸಮಯ ಕೂಡ ನೆನಪಿಟ್ಕೊಳ್ಳಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತು ಬೆಳಗ್ಗೆ ಹತ್ತು ಗಂಟೆಗೆ ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತನ್ನು ಕೊಡಲಾಗಿದೆ ಸಂಜೆ ಆರು ಗಂಟೆಯವರೆಗೆ ಅಂದರೆ ಒಂದು ತಿಂಗಳು ಎರಡು ದಿನಗಳ ಕಾಲ ಕಾಲಾವಕಾಶನ ನಿಮಗೆ ನೀಡಲಾಗಿದೆ ಅಧಿಕೃತ ಬ್ಯಾಂಕ್ ಶಾಖೆಗಳ ಅಥವಾ ಅಂಚೆ ಕಚೇರಿ ವೇಳೆಯಲ್ಲಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತು ಇದೆ ಇದನ್ನು ನೋಟ್ ಮಾಡ್ಕೊಳ್ಬೇಕು ಇನ್ನು ಇಲ್ಲಿ ಎಷ್ಟು ಹುದ್ದೆಗಳಿಗೆ ಒಂದು ಅಪ್ಲಿಕೇಶನ್ನ ಅಥವಾ ಅಧಿಸೂಚನೆಯನ್ನು ಹೊಡೆಸಿದ್ದಾರೆ ಅಂತಕ್ಕಂಥದ್ದು ನೋಡೋದಾದ್ರೆ ಪೊಲೀಸ್ ಕಾನ್ಸ್ಟೇಬಲ್ ನಾಗರಿಕ ಪುರುಷ ಅಭ್ಯರ್ಥಿಗಳಿಗೆ ಒಂದು ಸಾವಿರದ ಐದುನೂರ ಹತ್ತು ಅಭ್ಯರ್ಥಿಗಳನ್ನ ಕಲ್ಫರ್ ಮಾಡಿದ್ದಾರೆ ಇನ್ನು ಪೊಲೀಸ್ ಕಾನ್ಸ್ಟೇಬಲ್ ನಾಗರಿಕ ಮಹಿಳಾ ಅಭ್ಯರ್ಥಿಗಳು ನಾಲ್ಕುನೂರ ತೊಂಬತ್ತೇಳು ಒಟ್ಟಾರೆಯಾಗಿ ಎರಡು ಸಾವಿರದ ಏಳು ಹುದ್ದೆಗಳನ್ನು ಇಲ್ಲಿ ಫುಲ್ಫಿಲ್ ಮಾಡಲಾಗತ್ತೆ ಅರ್ಹತ ಷರತ್ತುಗಳು ಕಾಮನ್ ಆಗಿವೆ ಎಲ್ಲರೂ ಕೂಡ ಭಾರತೀಯರು ಅಂತಕ್ಕಂಥದ್ದು ಗೊತ್ತು ವಯೋಮಿತಿಯನ್ನು ನೋಡ್ಕೊಂಬಿಡೋಣ ಕ್ವಿಕ್ಕಾಗಿ ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಂದರೆ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತು ಅಭ್ಯರ್ಥಿಗೆ ಕನಿಷ್ಠ ಹತ್ತೊಂಬತ್ತು ವರ್ಷ ವಯಸ್ಸಾಗಿರಲೇಬೇಕು ಹತ್ತೊಂಬತ್ತು ವರ್ಷ ವಯಸ್ಸಾಗಿರಲೇಬೇಕು ಹಾಗೂ ಈ ಕೆಳಕಂಡ ವಯಸ್ಸನ್ನು ಮೀರಿರಬಾರ್ದು ಹಾಗಾದರೆ ಏನು ಈಗಾಗಲೇ ಕೆಲವೊಂದು ಪಿ ಎಸ್ ಪಿ ಎಸ್ ಎ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ ವಯೋಮಿತಿಯನ್ನು ಹೆಚ್ಚಿಗೆ ಮಾಡಿದಾರ ಇಲ್ಲ ಅಂತಕ್ಕಂಥದ್ದು ಅದು ಇನ್ನೂ ಆಗಿಲ್ಲ ಆದ ತಕ್ಷಣ ಅದನ್ನು ಕೂಡ ನಾವು ತಿಳಿಸ್ತೀವಿ ನಿಮಗೆ ಸಾಮಾನ್ಯ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇದ್ರಂದರೆ ಏನು ಪ್ರವರ್ಗ ಒಂದು ಮತ್ತು ಪ್ರವರ್ಗ ಎರಡು ಅಂತ ಕರಿತೀವಿ ಹಿಂದುಳಿದ ವರ್ಗಗಳಿಗೆ ಸೇರಿದಂಥ ಅಭ್ಯರ್ಥಿಗಳಿಗೆ ಇಪ್ಪತ್ತೇಳು ವರ್ಷಗಳ ಒಂದು ವಯೋಮಿತಿ ಇರಬೇಕಾಗತ್ತೆ ಇನ್ನು ಇತರ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ವರ್ಷ ಮಾತ್ರ ಇದೆ ಇನ್ನು ಕರ್ನಾಟಕದ ಅರಣ್ಯ ಏನಾದರೂ ವಾಸಿಸ್ತಾ ಇದ್ದರೆ ಅಂಥ ಒಂದು ಬುಡಕಟ್ಟು ಅಭ್ಯರ್ಥಿಗಳಿಗೆ ಮೂವತ್ತು ವರ್ಷಗಳನ್ನು ನೀಡಲಾಗಿದೆ ಇನ್ನು ಬುಡಕಟ್ಟು ಅಂದರೆ ಯಾರು ಅಂತಕ್ಕಂಥದ್ದನ್ನು ಇಲ್ಲಿ ಟಿಪ್ಪಣಿ ಕೊಟ್ಟಿದ್ದಾರೆ ಕಂಪ್ಲೀಟಾಗಿ ನೋಡ್ಕೊಳ್ಬೇಕು ಅಂದರೆ ಉತ್ತರ ಕನ್ನಡ ಕಾರವಾರ ಇದೆಲ್ಲ ಒಂದು ಕಂಪ್ಲೀಟಾಗಿ ಒಂದು ಇನ್ಫಾರ್ಮೇಷನ್ ಬರುತ್ತೆ ಉತ್ತರ ಕನ್ನಡ ಯಾರು ಯಾರ್ದಿರೋ ಅವ್ರಿಗೆ ಇದು ಗೊತ್ತಾಗುತ್ತೆ ಅಂದರೆ ಬುಡಕಟ್ಟು ಜನಾಂಗದಲ್ಲಿ ಜೊತೆಗೆ ಜನರಲ್ ಇನ್ಸ್ಟ್ರಕ್ಷನ್ ಇದೆ ಇದು ಬೇಡ ಇನ್ನೇನಿದೆ ಅಂತಕ್ಕಂಥದ್ದನ್ನು ನೋಡ್ಕೋಣ ವಿದ್ಯಾರ್ಥೆ ವಿದ್ಯಾರ್ಥಿ ಏನಾಗಿರ್ಬೇಕ್ರಿ ಈ ಒಂದು ನಾಗರಿಕ ಪೊಲೀಸ್ ಪರೀಕ್ಷೆಯನ್ನು ಬರಬೇಕಾದ್ರೆ ಪಿ ಯು ಸಿ ಪರೀಕ್ಷೆ ಪಾಸಾಗಿರಬೇಕು ಯಾವುದು ಪಿ ಯು ಪರೀಕ್ಷೆ ಅಥವಾ ಅದಕ್ಕೆ ಸರಿ ಹೊಂದತಕ್ಕಂಥ ತತ್ಸಮಾನ ಪರೀಕ್ಷೆನ ನೀವು ಪಾಸಾಗಿದ್ರೆ ಇಲ್ಲಿ ಅರ್ಜಿ ಸಲ್ಲಿಸ್ಲಿಕ್ಕೆ ನೀವು ಎಲಿಜಿಬಲ್ ಇದ್ದರಾ ಅಂತ ಅರ್ಥ ರೈಟಾ ಅದ್ರ ಜೊತೆಗೆ ತರಬೇತಿ ಇಲ್ಲಿ ವೇತನ ಕಾಯಂಪೂರ್ವ ತರಬೇತಿ ಅಂದರೆ ಟ್ರೈನಿಂಗ್ ಇರುತ್ತೆ ಟ್ರೈನಿಂಗ್ ಆದ್ಮೇಲೆ ಒಂದು ಹುದ್ದೆಯಲ್ಲಿದ್ದಾಗ ಕೂಡ ಟ್ರೈನಿಂಗ್ ಕೂಡ ನೀಡಲಾಗುತ್ತೆ ವೇತನ ಶ್ರೇಣಿಯನ್ನು ಕೊಡಲಾಗಿದೆ ಇಪ್ಪತ್ತ್ಮೂರು ಸಾವಿರದ ಐನೂರಿಂದ ಪ್ರಾರಂಭವಾಗಿ ನಲವತ್ತೇಳು ಸಾವಿರದ ಆರುನೂರ ಐವತ್ತರವರೆಗೆ ಏನಾಗುತ್ತೆ ಅಂದರೆ ಇದು ನಿಮ್ಮ ವೇತನ ಕಂಟಿನ್ಯೂ ಆಗುತ್ತೆ ಜೊತೆಗೆ ಪಿ ಎಫ್ ಕೂಡ ಇರುತ್ತೆ ಇನ್ನು ಲಿಖಿತ ಪರೀಕ್ಷೆನ ನೋಡ್ಕೊಂಡ್ಬಿಡೋಣ ಮೊದಲೇದಾಗಿ ಸಿವಿಲ್ ಪರೀಕ್ಷೆಗೆ ಲಿಖಿತ ಪರೀಕ್ಷೆ ಇರುತ್ತೆ ಅದು ಆಮೇಲೆ ಅದಾದಮೇಲೆ ದೈಹಿಕ ಪರೀಕ್ಷೆ ಇರುತ್ತೆ ಲಿಖಿತ ಪರೀಕ್ಷೆ ಅಂದ್ರೇನು ರೈಟಿಂಗ್ ಎಕ್ಸಾಮ್ ಸೊ ಇಲ್ಲಿ ಪರೀಕ್ಷೆ ದಿನಾಂಕವನ್ನು ಮುಂದೆ ಜಾಹೀರಾತಿನ ಮೂಲಕ ಅಥವಾ ವೆಬ್ಸೈಟ್ ಮುಖಾಂತರ ನಿಮಗೆ ತಿಳಿಸ್ತಾರೆ ಇದು ನೂರು ಅಂಕದ ಮಲ್ಟಿಪಲ್ ಚಾಯ್ಸ್ ಏನಂದರೆ ಪ್ರಶ್ನೆ ಪತ್ರಿಕೆ ಇರುತ್ತೆ ಅರ್ಥ ಆಯಿತಾ ಹಾಲ್ ಟಿಕೆಟನ್ನು ಕೂಡ ನೀವೇನಂದರೆ ಅಲ್ಲಿ ಒಂದು ನಿಮ್ಮ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು ಅದನ್ನು ಕೂಡ ನಾವು ತಿಳಿಸ್ತೀವಿ ಮುಂದೆ ಎಲ್ಲ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಇದೆ ಇವೆಲ್ಲವನ್ನು ನೋಡ್ಕೊಳ್ಬೇಕಾಗತ್ತೆ ಪಾಸ್ಪೋರ್ಟು ಚಲನ ಅಂದರೆ ಎಕ್ಸಾಮ್ಗೆ ಹೋದಾಗ ಇವೆಲ್ಲದರಲ್ಲಿ ಯಾವುದಾದ್ರೂ ಒಂದನ್ನು ತರಬೇಕಾಗತ್ತೆ ನೀವು ಅದರ ನಾನು ಹಾಲ್ ಟಿಕೆಟ್ ಬಿಟ್ಟ ಮೇಲೆ ಮತ್ತೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ ಇಲ್ಲಿ ಈಗಾಗಲೇ ಕೊಟ್ಟಿದ್ದಾರೆ ಸೂಚನೆ ಪ್ರಶ್ನೆ ಪತ್ರಿಕೆ ವಸ್ತುನಿಷ್ಠ ಅಂದರೆ ಅಬ್ಜೆಕ್ಟಿವ್ ಮಾದರಿಯಾಗಿರುತ್ತೆ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಒ ಎಂ ಆರ್ ಶೀಟ್ನಲ್ಲಿ ಕಪ್ಪು ಅಥವಾ ನೀಲಿ ಬಣ್ಣದ ಬಾಲ್ ಪಾಯಿಂಟ್ ಪೆನ್ನಿಂದ ಮಾತ್ರ ಗುರುತಿಸಲಾಗುತ್ತೆ ನಿಗದಿತ ಜಾಗದಲ್ಲಿ ಪ್ರಶ್ನೆ ಪತ್ರಿಕೆ ಶ್ರೇಣಿ ಅಂದರೆ ಸೀರೀಸ್ ಇರುತ್ತೆ ಎ ಬಿ ಸಿ ಇತ್ಯಾದಿ ಹಾಗೂ ಅಭ್ಯರ್ಥಿ ಅರ್ಜಿ ಸಂಖ್ಯೆ ರೋಲ್ ನಂಬರ್ ಮತ್ತು ಸಹಿಯನ್ನು ತಪ್ಪದೆ ನಮೂದು ಮಾಡಬೇಕು ಇದನ್ನು ತುಂಬದಿದ್ದರೆ ಉತ್ತರಗಳನ್ನು ಮೌಲ್ಯಮಾಪನ ಮಾಡಲಾಗುವುದಿಲ್ಲ ಇದೆಲ್ಲ ನಿಮಗೆ ಗೊತ್ತು ಹಾಗೂ ಅಭ್ಯರ್ಥಿ ಆಯ್ಕೆಗೆ ಅನರ್ಹನಾಗ್ತಾನೆ ಆದ್ದರಿಂದ ಅಭ್ಯರ್ಥಿಯು ಸರಿಯಾಗಿ ಮೇಲಿನ ಮಾಹಿತಿ ಮತ್ತು ವಿವರಗಳನ್ನು ಕಡ್ಡಾಯವಾಗಿ ಗುರುತಿಸಲೇಬೇಕಾಗತ್ತೆ ಬೇಸಿಕ್ ಇನ್ಫಾರ್ಮೇಷನ್ ಇದೆ ಅದನ್ನು ನೋಡ್ಕೊಳ್ಳೋಣ ಎಸ್ ಲಿಖಿತ ಪರೀಕ್ಷೆ ಒನ್ ರೇಷು ಫೈವ್ ಅಂದರೆ ಒಂದು ಅನುಪಾತ ಐದು ಅಭ್ಯರ್ಥಿಗಳನ್ನು ಇಲ್ಲಿ ಏನಾಗುತ್ತೆ ಅಂದರೆ ಅರಗೊಂಡದ ಅಭ್ಯರ್ಥಿಗಳನ್ನ ದೇಹದ ಆಡಳಿತಗೆ ಕರೆಯಲಾಗುತ್ತೆ ದೇಹದ ಆಡತೆ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗೆ ದೇಹದಾಡಿತ ಪರೀಕ್ಷೆಗೆ ಅಂದರೆ ಫಿಸಿಕಲ್ ಟೆಸ್ಟ್ಗೆ ಕರೆಯಲಾಗುತ್ತೆ ಎಷ್ಟು ಒಂದು ಅನುಪಾತ ಐದಕ್ಕೆ ಐದು ಅಭ್ಯರ್ಥಿಗಳು ಅಂದರೆ ಒಂದು ಪೋಸ್ಟ್ಗೆ ಐದು ಅಭ್ಯರ್ಥಿಗಳನ್ನ ಕರೀತಾನೆ ರೈಟಾ ಇಲ್ಲಿ ದೇಹದಾಡಿತ ಪರೀಕ್ಷೆಯಲ್ಲಿ ಏನೇನಿರುತ್ತೆ ಅಂತಕ್ಕಂಥದ್ದು ನೋಡ್ಕೊಂಬಿಡೋಣ ಮೊದಲನೇದಾಗಿ ಎಲ್ಲ ಸಾಮಾನ್ಯ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ ನೂರ ಅರವತ್ತೆಂಟು ಸೆಂಟಿಮೀಟರ್ ಹೈಟ್ ಇರಬೇಕಾಗತ್ತೆ ಏನು ಹೈಟ್ ನಮ್ಮದು ಎತ್ತರ ನಂತರದಲ್ಲಿ ಎದೆಯ ಸುತ್ತಳತೆ ನೋಡಿದ್ರೆ ಎಂಬತ್ತಾರು ಸೆಂಟಿಮೀಟ್ರ್ ಪೂರ್ತಿಯನ್ನು ವಿಸ್ತರಿಸಿದಾಗ ಅಂದರೆ ನಾವು ಹಿಗ್ಗಿಸ್ತೀವಲ್ಲ ಅವಾಗ ಐದು ಸೆಂಟಿಮೀಟ್ರ್ ವಿಸ್ತರಿಸಿದಾಗ ಎಂಬತ್ತಾರು ಸೆಂಟಿಮೀಟ್ರ್ ಬರೋದು ಬರಬೇಕಾಗುತ್ತೆ ಇನ್ನು ಮಹಿಳಾ ಸೆಂಟಿಮೀಟರ್ಗೆ ಮಹಿಳಾ ಒಂದು ಅಭ್ಯರ್ಥಿಗಳಿಗೆ ಏನಾಗುತ್ತೆ ಅಂದರೆ ಕನಿಷ್ಠ ಎತ್ತರ ಒಂದು ನೂರ ಐವತ್ತೇಳು ಸೆಂಟಿಮೀಟ್ರ್ ಇದೆ ಕನಿಷ್ಠ ತೂಕ ನಲವತ್ತೈದು ಕೆ ಜಿ ಇರಬೇಕಾಗತ್ತೆ ಅಂತಕ್ಕಂಥದ್ದು ಇಲ್ಲಿ ತೂಕದ ಬಗ್ಗೆ ನಮ್ಮಲ್ಲಿ ಪುರುಷರಿಗೆ ಒಂದು ಕನ್ಸೆಷನ್ ಇದೆ ಎಷ್ಟೇ ತೂಕ ಇದ್ದರೂ ಕೂಡ ಈ ಒಂದು ಎತ್ತರ ನಿಮ್ಮದು ಜೊತೆಗೆ ಈ ಒಂದು ಎದೆ ಒಂದು ಸುತ್ತಲತ್ತೆ ನಾವು ಹೊಂದಿರಬೇಕು ಇನ್ನು ಕರ್ನಾಟಕದ ಅರಣ್ಯ ಪ್ರದೇಶಗಳಿಗೆ ವಾಸಿಸ್ತಾ ಇದ್ರೆ ಕನಿಷ್ಠ ಹತ್ರ ನೂರ ಐವತ್ತೈದು ಸೆಂಟಿಮೀಟರ್ ಬೇಕು ಎದೆ ಸುತ್ತ ಐದು ಸೆಂಟಿಮೀಟರ್ ಹಿಗ್ಗಿಸಿದಾಗ ಇನ್ನು ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುವ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ನೂರ ಐವತ್ತು ಸೆಂಟಿಮೀಟರ್ ಕನಿಷ್ಠ ಎತ್ತರ ಇರಬೇಕಾಗತ್ತೆ ಇನ್ನು ಸಹಿಷ್ಣುತೆ ಪರೀಕ್ಷೆ ಅಂದರೆ ದೈಹಿಕ ಪರೀಕ್ಷೆ ಆದಮೇಲೆ ಸಹಿಷ್ಣುತೆ ಪರೀಕ್ಷೆ ಇರುತ್ತೆ ಸೊ ಇಲ್ಲಿ ನೋಡೋದಾದರೆ ಮೇಲೇ ದೇಹದಾಡೆ ಪರೀಕ್ಷೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳು ಈ ಕೆಳಗಿನ ಎಲ್ಲ ಸಹಿಷ್ಣುತೆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು ಸೊ ಇಲ್ಲಿ ನೋಡ್ಕೊಂಬಿಡೋಣ ಯಾವುದೆಲ್ಲ ಒಂದು ಪರೀಕ್ಷೆ ಇರುತ್ತೆ ಅಂತಕ್ಕಂಥದ್ದು ಮೊದಲನೇದಾಗಿ ಎಲ್ಲ ಒಂದು ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ ಹದಿನಾರು ನೂರು ಮೀಟರ್ ಓಟ ಇರುತ್ತೆ ವೇಳೆ ಕೂಡ ಕೊಡ್ಲೇ ಇದ್ದಾರೆ ಆರು ನಿಮಿಷ ಮೂವತ್ತು ಸೆಕೆಂಡ್ನಲ್ಲಿ ಓಡಿ ನೀವು ಪೂರೈಸಬೇಕು ಎಷ್ಟು ಹದಿನಾರುನೂರು ಮೀಟರ್ ಓಟ ನಂತರದಲ್ಲಿ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಯಾವುದಾದ್ರೂ ಒಂದು ಇದರಲ್ಲಿ ಎತ್ತರ ಜಿಗಿತ ಮಾಡಿದರೆ ಉದ್ದ ಜಿಗಿತ ಮಾಡಬೇಕಾಗಿಲ್ಲ ಉದ್ದ ಜಿಗಿತ ಮಾಡಿದರೆ ಎತ್ತರ ಜಿಗಿತ ಮಾಡಬೇಕಾಗಿಲ್ಲ ಅದು ಎಷ್ಟು ಒಂದು ಪಾಯಿಂಟ್ ಎರಡು ಜೀರೋ ಮೀಟ್ರಿಗಿಂತ ಕಡಿಮೆ ಇಲ್ಲದಂತೆ ಅಥವಾ ಉದ್ದ ಜಿಗಿತ ಇದ್ದರೆ ಮೂರು ಪಾಯಿಂಟ್ ಎಂಟು ಜೀರೋ ಮೀಟ್ರಿಗಿಂತ ಕಡಿಮೆ ಇಲ್ಲದಂತೆ ಮೂರು ಅವಕಾಶಗಳು ಇಲ್ಲಿ ನಿಮಗೆ ನೀಡಲಾಗುತ್ತೆ ತ್ರೀ ಚಾಯ್ಸಸ್ ಇರುತ್ತೆ ತ್ರೀ ತ್ರೀ ಟೈಮ್ಸ್ ನೀವು ಏನು ಮಾಡ್ಬೋದು ಪ್ರಯತ್ನವನ್ನು ಮಾಡ್ಬೋದು ಗುಂಡು ಎಸ್ತಾ ಇರುತ್ತೆ ಇದು ಎಷ್ಟು ಒಂದು ಕೆ ಜಿ ಎಷ್ಟಿರುತ್ತೆ ಸೆವೆನ್ ಪಾಯಿಂಟ್ ಟೂ ಸಿಕ್ಸ್ ಕೆ ಜಿ ಇರುತ್ತೆ ಇದು ಇಲ್ಲಿ ಕೂಡ ಮೂರು ಅವಕಾಶ ನೀಡಲಾಗತ್ತೆ ಐದು ಪಾಯಿಂಟ್ ಅರವತ್ತು ಮೀಟರ್ಗಳಿಗೆ ಕಡಿಮೆ ಇಲ್ಲದಂತೆ ನೀವು ದೂರ ಅದನ್ನು ಎಸಿಬೇಕಾಗುತ್ತೆ ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಕಡಿಮೆ ಓಟ ಇದೆ ನಾಲ್ಕುನೂರ ಎಂಬತ್ತು ಮೀಟರ್ ಓಟ ಇರುತ್ತೆ ಎರಡು ನಿಮಿಷಕ್ಕೆ ಮೇರೆದಂತೆ ಸಾಕಷ್ಟು ಕಾಲಾವಕಾಶವಿದೆ ಈಸಿಯಾಗಿ ಓದ್ಬೋದು ಇನ್ನು ಎತ್ತರ ಚಿಗಿತ ಅಥವಾ ಉದ್ದ ಜಿಗುತ್ತೆ ಇದೆ ಯಾವುದಾದ್ರೂ ಒಂದು ಇಲ್ಲಿ ಮಾಡಬೇಕಾಗತ್ತೆ ಎತ್ತರ ಚಿಗಿತ ಇದ್ದರೆ ಜೀರೋ ಪಾಯಿಂಟ್ ನೈನ್ ಜೀರೋ ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಒಂದು ಉದ್ಚಿಕತ ಇದ್ದರೆ ಟೂ ಪಾಯಿಂಟ್ ಫೈವ್ ಜೀರೋ ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಇಲ್ಲೂ ಕೂಡ ಮೂರು ಅವಕಾಶಗಳು ನೀಡಲಾಗುತ್ತೆ ಇನ್ನು ಗುಂಡು ವ್ಯವಸ್ಥೆ ಇದೆ ನಾಲ್ಕು ಕೆ ಜಿ ಇರುತ್ತೆ ನಮಗೆ ಸೆವೆನ್ ಪಾಯಿಂಟ್ ಟೂ ಸಿಕ್ಸ್ ಇರುತ್ತೆ ಇಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಮೂರು ಅವಕಾಶಗಳು ಮಾತ್ರ ಇಲ್ಲಿ ಗುಂಡು ಗುಂಡುವಲ್ಲಿ ನೀಡಲಾಗುತ್ತೆ ಈ ರೀತಿಯಾಗಿ ಒಂದು ಎಕ್ಸಾಮ್ಸ್ ಇದೆ ಅದ್ರ ಜೊತೆಗೆ ಇಲ್ಲಿ ಕೆಲವೊಂದು ನಿಮಗೆ ಇನ್ನಿತರ ಅಂಶಗಳನ್ನು ಕೊಟ್ಟಿದ್ದಾರೆ ಆದಮೇಲೆ ಮೆಡಿಕಲ್ ಇರುತ್ತೆ ಅದೆಲ್ಲ ನಾವು ಆಮೇಲೆ ನೋಡೋಣ ಸೊ ಇಲ್ಲಿ ಏನಾಗತ್ತಂದರೆ ಈ ಸರ್ಟಿಫಿಕೇಟ್ಗಳಿಗೆ ಸಂಬಂಧಪಟ್ಟಂತೆ ಗ್ರಾಮೀಣ ಮೀಸಲಾತಿ ಯಾರಿದ್ದಾರೆ ಅಥವಾ ಕನ್ನಡ ಮೀಸಲಾತಿ ಆಗಿರ್ಬೋದು ಅಥವಾ ಯೋಜನಾ ನಿರಾಸಿತರಾಗಿರ್ಬೋದು ಅಥವಾ ಮಾಜಿಕ ಸೈನಿಕ ಆಗಿರ್ಬೋದು ಎಲ್ಲವೂ ಕೂಡ ಏನಾಗಿದೆ ಅಂದರೆ ಒಂದೊಂದು ಅಂಶವನ್ನು ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಬೇಕು ರೈಟಾ ಸೊ ಇಷ್ಟು ಮಾಹಿತಿಯಲ್ಲಿ ನಿಮಗೆ ನೀಡ್ತಕ್ಕಂಥದ್ದು ಸೊ ಇನ್ನಿತರ ಯಾವುದೇ ಇನ್ಫಾರ್ಮೇಷನ್ ಬೇಕಾದರೆ ಇದಕ್ಕೆ ಸಮಸ್ಯೆದಾಗ ಕಮೆಂಟ್ಸ್ ಮುಖಾಂತರ ತಿಳಿಸ್ತೀರ ಅಂತ ಭಾವಿಸ್ತೀನಿ ವಿಡಿಯೋ ಎಷ್ಟಾಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ನಿಮ್ಮ ದಿನ ಶುಭವಾಗಿರಲಿ